ನಾನು ಹೆಸರುಕಾಳಿಂದ ತಂಪಾದ ಪಾನೀಯವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಹೆಸರುಕಾಳು ಮತ್ತು ಬೆಲ್ಲ, ನಾನಿಲ್ಲಿ ಬೆಲ್ಲ ಯೂಸ್ ಮಾಡಲಿಲ್ಲ, ಸಕ್ಕರೆನೂ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲ ತುಂಬ ಒಳ್ಳೆಯದು, ಸೆಕೆದಲ್ಲೆಲ್ಲ ದೇಹಕ್ಕೆ ಇದು ತಂಪು ಕೊಡುತ್ತೆ. ಅದರಿಂದ ಇದನ್ನು ದಿನ ಮಧ್ಯಾಹ್ನದ ಹೊತ್ತಿಗೆ ಮಾಡಿಕೊಂಡು ಕುಡಿಬೋದು. ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದು ತವ ಕಾದಿದೆ, ಈ ಹೆಸರುಕಾಳನ್ನು ನಾವು ಫ್ರೈ ಮಾಡ್ಕೋಬೇಕು. ಇದು ಜಾಸ್ತಿ ಕೆಂಪಾಗೋದು ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಘಮ ಬರುತ್ತೆ ಪರಿಮಳ ಬಂದಾಗ, ಇದನ್ನು ಇಳಿಸ್ಕೊಂಡ್ರೆ ಸಾಕು. ಏನು ಜಾಸ್ತಿ ಕೆಂಪಾಗಿ ಕಾಯಿಸೋ ಥರ ಫ್ರೈ ಮಾಡೋದು ಬೇಡ. ಈ ಹೆಸರುಕಾಳು ಆರೋಗ್ಯಕ್ಕೂ ಒಳ್ಳೆಯದು. ಇದು ನೋಡಿ, ಇವಾಗ ಇಷ್ಟು ಸಾಕು ಮೀಡಿಯಮ್ ಆಗಿ, ಸ್ವಲ್ಪ ಕೆಂಪಾದರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಘಮ ಬರುತ್ತೆ ಅದು ಫ್ರೈ ಆದಾಗ. ಜಾಸ್ತಿ ಸೀಗೋಗೋ ಥರ ಫ್ರೈ ಮಾಡಬೇಡಿ. ಇವಾಗ ನಾನು ಇದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಡ್ತೀನಿ. ಆಮೇಲೆ ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು. ತೋರಿಸ್ತೀನಿ ನಾನು ಇವಾಗ ನೀರಿಗೆ ಹಾಕ್ತೀನಿ ನಾನು. ನೋಡಿ, ಇದೊಂದು ಅರ್ಧ ಗಂಟೆ ನೀರಲ್ಲಿರಲಿ. ಅರ್ಧ ಗಂಟೆ ಒಂದು ಗಂಟೆ ಒಳಗೆ ರೆಡಿಯಾಗುವಂಥದ್ದು, 50 ನಿಮಿಷದಲ್ಲಿ ರೆಡಿ ಆಗುತ್ತೆ ಪಾನೀಯ. ಅಂದರೆ ನೀರಲ್ಲಿ ಮಾತ್ರ ನಾವು ನೆನೆಸಿಟ್ಕೊಳ್ಬೇಕು ಸ್ವಲ್ಪ ಹೊತ್ತು, ನುಣ್ಣಗೆ ರುಬ್ಬಬೇಕು ಅದನ್ನು. ನಾನು ತೋರಿಸ್ತೀನಿ ರುಬ್ಬೋದು ಹೇಗೆ ಅಂತ. ಇವಾಗ ನಾನು ನೆನೆಸಿ ಇಟ್ಟಿದ್ದ ಹೆಸರುಕಾಳನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ, ರುಬ್ತೀನಿ. ನಿಮಗೆಲ್ಲರೂ ಅರ್ಜೆಂಟ್ ಬೇಕಂತಿದ್ರೆ ಮಿಕ್ಸರ್ ಎಲ್ಲ ಚೆನ್ನಾಗಿದೆ ನುಣ್ಣಗಾಗುತ್ತೆ ಅಂತಂದ್ರೆ 5 ನಿಮಿಷ 10 ನಿಮಿಷ ನೆನೆಸಿದ್ರು ಸಾಕು, ಅರ್ಧ ಗಂಟೆ ನೆನೆಸ್ಬೇಕಂತೇನಿಲ್ಲ. ಇವಾಗ ಇದಕ್ಕೆ ನೀವು ಬೇಕಂದರೆ ತೆಂಗಿನಕಾಯಿನೂ, ಹಸಿ ತೆಂಗಿನಕಾಯಿ ತುರಿನೂ ಸ್ವಲ್ಪ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ತೆಂಗಿನಕಾಯಿ ತುರಿ ಅಂದರೆ ಸ್ವಲ್ಪ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅಂದರೆ ಬೇಗ ಕೆಟ್ಟೋಗುತ್ತೆ ಸ್ವಲ್ಪ ಹಾಗೆ ಜಾಸ್ತಿ ಹೊತ್ತಿಟ್ಟರೆ. ಅದರಿಂದ ತೆಂಗಿನ ತುರಿ ನಾನೀಗ ಹಾಕಿಲ್ಲ. ಹೆಸರುಕಾಳನ್ನು ಇವಾಗ ರುಬ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಸಕ್ಕರೆನ ಸ್ವಲ್ಪ ಹಾಕ್ಕೊಳ್ತೀನಿ. ನೀವು ಬೆಲ್ಲನೇ ಹಾಕ್ಕೊಳ್ಳಿ, ಬೆಲ್ಲನೇ ಒಳ್ಳೆಯದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಇವಾಗ ಬೆಲ್ಲ ಖಾಲಿಯಾಗಿದೆ ನಮ್ಮನೇಲೂ, ಅದರಿಂದ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದ್ರೆ ಜಾಸ್ತಿ, ಮೀಡಿಯಮ್ ಅಂದರೆ ಮೀಡಿಯಮ್. ತೆಗಿತಾ ಇದ್ದೀನಿ ನೋಡಿ, ಇಷ್ಟು ಗಟ್ಟಿಯಾಗಿರುತ್ತೆ ಇದು. ಇದು ನೀವು ಏನು ಮಾಡಬೇಕಂದ್ರೆ, ನಿಮ್ಗೆ ಬೇಕಾದಷ್ಟು ಜ್ಯೂಸನ್ನು ರೆಡಿ ಮಾಡಿಕೊಂಡು ಉಳಿದಿರೋ ಗಟ್ಟಿನ ಫ್ರಿಡ್ಜಲ್ಲಿಟ್ಟರೆ ಮಾರನೆ ದಿನವೂ ಯೂಸ್ ಮಾಡ್ಕೊಳ್ಬೋದು, ಯಾಕಂದರೆ ಕೆಡೋದಿಲ್ಲ ಗಟ್ಟಿಯಾಗಿಟ್ಟರೆ. ಇದನ್ನು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಜ್ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈಗ ರೆಡಿಯಾಗಿದೆ. ಇದನ್ನ ಇವಾಗ ಕುಡಿಯೋದಕ್ಕೆ ರೆಡಿಯಾಗಿದೆ. ಇದು ಒಮ್ಮೆ ಟ್ರೈ ಮಾಡಲೇಬೇಕು ನೀವು, ಯಾಕಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಅಂದರೆ ಹೆಲ್ತಿ ಇದು. ಇದನ್ನು ಕುಡಿದು ನೋಡಿ, ಒಂದು ಸಲ ಮಾಡಿ ನೋಡಿ.